ಸರಿಗಾ ಸರ್ಕಾರದಲ್ಲಿ ಸಚಿವರ ಸ್ಥಾನ ಪ್ರತಿ 20 ತಿಂಗಳಿಗೆ ಒಮ್ಮೆ ಅಧಿಕಾರಿಗಳು ಬದಲಾಗಲಿ ಅಂತ ಹೇಳಬಿಟ್ಟು 50 ಜನ ಶಾಸಕರನ್ನು ಈಗ ಹೈಕಮಾಂಡ್ ಬೇಕೇ ತೀರ್ಮಾನ ಮಾಡಿರತಕ್ಕಂತದ್ದು ಈ ಬಗ್ಗೆ ಬೇಳೂರು ಗೋಪಾಲ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ಈಗ ಆ ರೀತಿ ಅವರ ಪಕ್ಷ ಶಾಸಕರುಗಳು ಯಾಕೆಂದ್ರೆ ಮುಖ್ಯಮಂತ್ರಿನೇ ವರ್ಷ ವರ್ಷಕ್ಕೂ ಬದಲಾಗಬೇಕು ಅಂತ ಕೇಳಿದ್ದಾರೆ ಮುಖ್ಯಮಂತ್ರಿ ಬದಲಾಗಬೇಕು ಉಪ ಮುಖ್ಯಮಂತ್ರಿಗಳು ಹೆಚ್ಚಾಗಬೇಕು ಮಂತ್ರಿಗಳು ಬದಲಾಗ್ತಿರಬೇಕು ಎಲ್ಲರಿಗೂ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನಂತ ಬೇಡಿಕೆಯನ್ನು ಅವರು ಮುಕ್ತವಾಗಿ ಎಲ್ಲರೂ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ ಹಾಗಾಗಿ ಪಕ್ಷದ ಅರಾಜಕತೆ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ನಾವೆಲ್ಲ ಕಾಣಬಹುದು ನೀವೇ ಯಾಕೆ ಆಗಿರಬೇಕು ನಾವು ಯಾಕೆ ಆಗಬಾರದು ನಮಗೂ ಅರ್ಹತೆ ಇದೆ ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅವರ ಪಕ್ಷದ ವರಿಷ್ಠರುಗಳೇ ಅವರು ಉತ್ತರ ಕೊಡಬೇಕು ಈ ರೀತಿ ಅವರ ಪಕ್ಷದಲ್ಲಿ ಸಂಪೂರ್ಣವಾಗಿ ಅಸಮಾಧಾನ ಮತ್ತು ಇರುವಂತ ವ್ಯಕ್ತಿಗಳು ನೀವು ಉತ್ತಮವಾಗಿ ಆಡಳಿತ ಕೊಡ್ತಿಲ್ಲ ನೀವೇನು ವಿಶೇಷ ಅಲ್ಲ ನೀವು ಭ್ರಷ್ಟಾಚಾರಿಗಳು ನಿಮ್ಗೆ ಯಾವ ಅರ್ಹತೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇಲ್ಲ ನಮ್ಮಲ್ಲಿದೆ ನಮಗೆ ಅವಕಾಶ ಕೊಡಿ ಅಂತ ಅವರ ಶಾಸಕರು ಕೇಳ್ತಾ ಇದ್ದಾರೆ ಅವರು ಬಹಳ ಉತ್ತಮವಾಗಿ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅವ್ರ ಪಕ್ಷದವರು ಅದಕ್ಕೆ ಉತ್ತರವನ್ನು ಕೊಡಬೇಕು ಸರ್ಕಾರದಲ್ಲಿ ಸಚಿವರ ಸ್ಥಾನ ಪ್ರತಿ 20 ತಿಂಗಳಿಗೆ ಒಮ್ಮೆ ಅಧಿಕಾರಿಗಳು ಬದಲಾಗಲಿ ಅಂತ ಹೇಳಿಬಿಟ್ಟು 50 ಜನ ಶಾಸಕರನ್ನು ಈಗ ಹೈಕಮಾಂಡ್ ಬೇಕೇ ತೀರ್ಮಾನ ಮಾಡಿರತಕ್ಕಂಥದ್ದು ಈ ಬಗ್ಗೆ ಬೇಳೂರು ಗೋಪಾಲ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ಈಗ ಆ ರೀತಿ ಅವರ ಪಕ್ಷ ಶಾಸಕರುಗಳು ಯಾಕೆಂದ್ರೆ ಮುಖ್ಯಮಂತ್ರಿನೇ ವರ್ಷ ವರ್ಷಕ್ಕೂ ಬದಲಾಗಬೇಕು ಅಂತ ಕೇಳಿದ್ದಾರೆ ಮುಖ್ಯಮಂತ್ರಿ ಬದಲಾಗಬೇಕು ಉಪ ಮುಖ್ಯಮಂತ್ರಿಗಳು ಹೆಚ್ಚಾಗಬೇಕು ಮಂತ್ರಿಗಳು ಬದಲಾಗ್ತಿರಬೇಕು ಎಲ್ಲರಿಗೂ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನೋಂತ ಬೇಡಿಕೆಯನ್ನು ಅವರು ಮುಕ್ತವಾಗಿ ಎಲ್ಲರೂ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ ಹಾಗಾಗಿ ಪಕ್ಷದ ಅರಾಜಕತೆ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋಂತ ನಾವೆಲ್ಲ ಕಾಣಬಹುದು ನೀವೇ ಯಾಕೆ ಆಗಿರಬೇಕು ನಾವು ಯಾಕೆ ಆಗಬಾರದು ನಮಗೂ ಅರ್ಹತೆ ಇದೆ ಅನ್ನೋಂತದ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅವ್ರ ಪಕ್ಷದ ವರಿಷ್ಠರುಗಳೇ ಅವರು ಉತ್ತರ ಕೊಡಬೇಕು ಈ ರೀತಿ ಅವ್ರ ಪಕ್ಷದಲ್ಲಿ ಸಂಪೂರ್ಣವಾಗಿ ಅಸಮಾಧಾನ ಮತ್ತು ಇರುವಂತ ವ್ಯಕ್ತಿಗಳು ನೀವು ಉತ್ತಮವಾಗಿ ಆಡಳಿತ ಕೊಡ್ತಿಲ್ಲ ನೀವೇನು ವಿಶೇಷ ಅಲ್ಲ ನೀವು ಭ್ರಷ್ಟಾಚಾರಿಗಳು ನಿಮ್ಗೆ ಯಾವ ಅರ್ಹತೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇಲ್ಲ ನಮ್ಮಲ್ಲಿದೆ ನಮಗೆ ಅವಕಾಶ ಕೊಡಿ ಅಂತ ಅವ್ರ ಶಾಸಕರು ಕೇಳ್ತಾ ಇದ್ದಾರೆ ಅವರು ಬಹಳ ಉತ್ತಮವಾಗಿ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅವ್ರ ಪಕ್ಷದವರು ಅದಕ್ಕೆ ಉತ್ತರವನ್ನು ಕೊಡಬೇಕು